ಇದು 22ನೇ ವಾರ್ಡ್ ಬ್ರಾಹ್ಮಣ್ ಸ್ಟ್ರೀಟ್. ಈ ಒಂದು ಕಟ್ಟಡ ಏನು ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇದು ನನಗೆ ಒಂದು 15 ಡೇಸ್ ಬ್ಯಾಕ್ ಗಮನಕ್ಕೆ ಬಂತು. ಬಂದಾದ್ಮೇಲೆ ಇಮಿಡಿಯೇಟು ಆ ಪ್ಲೇಸ್ಗೆ ನಾನು ಸಹ ಹೋದೆ. ಅಲ್ಲಿ ಏನಾಗುತ್ತಂದ್ರೆ ಬೆಳಗ್ಗೆ ಹೊತ್ತು ಕೆಲಸ ನಡೆಯಲ್ಲ ಅಲ್ಲಿ, ಈವ್ನಿಂಗ್ ಟೈಮು ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು 5 o'clock ಆ ರೀತಿ ಕೆಲಸ ಮಾಡಿಕೊಂಡು ಈಗಾಗಲೇ ಒಂದು ಸ್ಟೇಜ್ಗೆ ತಲುಪಿದ್ದಾರೆ ಕಟ್ಟಿರೋದು ಬಿಲ್ಡಿಂಗು. ಸೊ ನಮ್ಮ ಆರ್ ಓ ಆಗಿರ್ಬೋದು, ಆರ್ ಐನ ಮತ್ತು ಕಮಿಷನರ್ನ ಸಹ ಹೊಸದಾಗಿ ಪವನ್ ಕುಮಾರ್ ಅಂತ ಬಂದಿದ್ದಾರೆ, ಅವ್ರನ್ನ ಸಹ ಕರ್ಕೊಂಡೋಗಿ ನಾನು ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮೋರಿಯ ಒಂದು ಏನಿದೆ ಅದನ್ನು ಸಹ ಅವರು ಎನ್ಕ್ರೋಚ್ಮೆಂಟ್ ಮಾಡಿ ಕಟ್ಟಿದ್ರು. ಈಗ ಅದನ್ನು ಕೆಡವಿ ಮೋರಿಗೆ ಅಂತ ಜಾಗ ಬಿಟ್ಟಿದ್ದಾರೆ. ಆದರೂ ಸಹ ಈಗ ಅವರು ಮೊದಲನೇದಾಗಿ ನಮ್ಮ ಕಟ್ಟಡ ಕೋಲಾರ ನಗರದಲ್ಲಿ ಯಾವುದೇ ಕಟ್ಟಬೇಕಂದ್ರೂ ನಗರಸಭೆಯಲ್ಲಿ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಅದನ್ನು ಅವ್ರೀಗ ತಗೊಳ್ದೆ ಅನಧಿಕೃತವಾಗಿ ಆ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ. ಇದು 100%‌ ತಪ್ಪು. ಇದಕ್ಕೆ ನಾವು 2 ನೋಟಿಸ್ನ ಸಹ ನಾವು ಕಳಿಸಿದ್ವಿ, ಆ ಒಂದು 2 ನೋಟಿಸು ಜೊತೆಗೆ ರಿಜಿಸ್ಟ್ರ್ ಪೋಸ್ಟ್ ಸಹ ಕಳಿಸಿದ್ವಿ. ಯಾವುದಕ್ಕೂ ಸಹ ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಆಗಿರ್ಬೋದು, ರೆಸ್ಪಾನ್ಸ್ ಆಗಿರ್ಬೋದು, ಅದನ್ನು ತಗೊಳ್ಳೋದಾಗಿರ್ಬೋದು, ಯಾವುದೇ ಒಂದು ಸಹ ನಡೀತಾ ಇಲ್ಲ. ಸೊ ನಮಗೆ ತುಂಬ ಬೇಸರ ಆಗಿದೆ ಈ ಒಂದು ಈ ರೀತಿಯ ಒಂದು ರೆಸ್ಪಾನ್ಸ್ಗೆ. ನಾವು ಇದನ್ನು ಏನು ಮಾಡಬೇಕು ಅಂತ ನಮ್ಮ ಕಮಿಷನರ್ ಹತ್ರ ಮಾತಾಡಿ ಇಮಿಡಿಯೇಟು ಆ ಒಂದು ಬಿಲ್ಡಿಂಗ್ ಏನಿದೆ ಅದನ್ನು ನಿಲ್ಲಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಮಾಡುವಂಥ ಪ್ರಯತ್ನನೂ ಸಹ ಮಾಡ್ತೀನಿ. ನಗರಸಭೆ ಯಾವತ್ತಿದ್ರೂ ಜನಪ್ರತಿನಿಧಿಗಳಿಗೆ, ಜನರಿಗೆ ಒಂದು ಒಳ್ಳೆ ಒಳ್ಳೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇನ್ನೊಂದರಲ್ಲಿ ಸಹಾಯವನ್ನು ನೀಡುವಂತಹ ನಗರಸಭೆ ನಮ್ಮ ಕೋಲಾರ ನಗರಸಭೆ. ಆದರೆ ಇಂಥ ಒಂದು ಏನು ಇಂಥ ಒಂದು ಸಬ್ಜೆಕ್ಟ್ ಬಂದಾಗ ಒಂದು 2 ದಿವಸ ಲೇಟ್ ಆದರೂ ಸಹ ಇದನ್ನು ಕ್ಲಿಯರ್ ಮಾಡೋದನ್ನು ಮಾತ್ರ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನು ನಿಮಗೆ ಆಶ್ವಾಸನೆ ಕೊಡ್ತೀವಿ ಸರ್. ಖಂಡಿತ ನೀವೇನು ಹೇಳ್ತಾ ಇದ್ದೀರಾ, ನಾನು ಸಹ ಒಂದು 4 ಡೇಸ್ ಬ್ಯಾಕು ಪಬ್ಲಿಕ್ ಆ್ಯಪಲ್ಲಿ ಆ ಒಂದು ವಿಡಿಯೋ ನೋಡಿದೆ. ಕೋಲಾರದೆ ಅಂತ ನನಗೆ ಸಡನ್ನಾಗಿ ಗೊತ್ತಾಗಿಲ್ಲ. ಸೊ ಕೋಲಾರದು ಅಂತ ಗೊತ್ತಾದ್ಮೇಲೆ ಈ ರೀತಿಯ ಒಂದು ಜಾಗದಲ್ಲಿ ಈ ಒಂದು ಇನ್ಸಿಡೆಂಟ್ ಸಹ ಇಲ್ಲೇ ಆಗಿರೋದು ಅಂತ ಗೊತ್ತಾದ್ಮೇಲೆ ಬಹಳ ಬೇಸರ ಆಯಿತು. ಯಾವುದೇ ಒಂದು ಇದು ತಗೊಂಡಿರೋ ಅವರು ಡೈರೆಕ್ಟಾಗಿ ಬಿಲ್ಡಿಂಗನ್ನು ಬೀಳಿಸೋ ಒಂದು ಕೆಲಸದಲ್ಲಿ ಬೆಸ್ಕಾಮ್ ಅವ್ರ ಕಡೆಯಿಂದ ಆಗಿರ್ಬೋದು, ನಗರಸಭೆ ಕಡೆಯಿಂದ ಆಗಿರ್ಬೋದು, ಯಾವುದೇ ಒಂದು ಲೆಟರ್ ತಗೊಂಡಿರಾ ಅಪ್ರೂವ್ ತಗೊಂಡಿರಾ ಮಾಡಿದ್ದಾರೆ. ಇದರಿಂದ ಒಂದು 2 ಪ್ರಾಣಕ್ಕೂ ಸಹ ಅಪಾಯವಾಗ್ತಿತ್ತು. ಇಂಥ ಒಂದು ಯಾವುದೇ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಪರ್ಮಿಷನ್ ತಗೊಂಡು ಕಟ್ಟೋದು ಸೂಕ್ತ. ಇದು ಇಂಥದ್ದು ಯಾವುದೇ ಆಗಿರ್ಬೋದು ನಗರದಲ್ಲಿ, ಇದು ಆಗಿರ್ಬೋದು ಇನ್ನೊಂದು ಆಗಿರ್ಬೋದು, ನಾನು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇದ್ರ ಮುಖಾಂತರ ಏನು ಕಾನೂನು ರೀತಿ ಕ್ರಮ ತಗೊಬೇಕು ಖಂಡಿತವಾಗ್ಲೂ ತಗೊಂತೀನಿ ಸರ್. ರಾಜಕೀಯ ಒತ್ತಡಗಳಂತ ಈಗ ಯಾವುದೇ ಒಂದು ರಾಜಕೀಯ ಒತ್ತಡ ನನ್ನವರೆಗೂ ಬಂದಿಲ್ಲ, ಬಟ್ ಬಂದರೂ ಸಹ ಯಾವುದೇ ಒಂದು ರಾಜಕೀಯ ಒತ್ತಡ ಬಂದರೂ ಸಹ ನಾನು ಧೈರ್ಯವಾಗಿ ನನ್ನ ಒಂದು ಅಧಿಕಾರದಲ್ಲಿ ಯಾವ ರೀತಿ ನಾನು ಕಾನೂನಿನ ಕ್ರಮ ತಗೊಬೇಕು ಅದು ಖಂಡಿತವಾಗ್ಲೂ ತಗೊಂಡು ನನ್ನ ಒಂದು ಕರ್ತವ್ಯವನ್ನು ನಾನು ನಿಭಾಯಿಸ್ತೀನಿ ಸರ್.